राग सिंहेन्द्र मध्यम विपुल कटितटे पद्मपत्रयताक्षे गंभीरावर्तनाभिः स्तनभरनमिता शुभ्रवस्त्रोत्तरेया लक्ष्मी दिव्यैः गजेन्द्रैः मणिगणखचितैः स्नापिता ಶ್ರೀ ಗುರುಭ್ಯೋ ನಮಃ. ಶ್ರೀನಾರಾಯಣರ ಜನನಿ ಜನಕರ ನನೆಂಬವಾದಿ ನುಡಿಯಿರು ಜಾಣರ ದರೆಂದರಿಯ ಮೂಲ ರೂಪವ ತೋರಿ ಶ್ರೀ ನಾರಸಿಂಹನ ಅವತಾರ. ನಿನ್ನೆಯ 40ನೇ ಪದ್ಯದ ಭಾವಾನುವಾದವನ್ನು ಮುಂದುವರಿಸೋಣ. ದೇವರು ಮಹಾನ್, ಅಂತಹ ಮಹಾನ್ ಭಗವಂತನಿಗೆ ಪರಮಾತ್ಮನನ್ನು ತಿಳಿಬೇಕಾದ್ರೆ ವಿಮರ್ಶೆ ಮಾಡಿ ನೋಡಬೇಕಾಗತ್ತೆ. ಅದರಿಂದ ಜಾಣರದರೆಂದರಿಯ ಅಂತಿದೆ ನೋಡಿ, ಜಾಣರೇ ಅರಿತವರೇ. ಅವನು ಅರಿಯ ಯಾರು ಭಗವಂತನ ಬಗ್ಗೆ ವಿಚಿತ್ರವಾಗಿ ಕ್ರಾಸ್ ಮಾಡ್ತಾ ಇದ್ದಲ್ಲ ತಿಕ್ಕಲು ತಿಕ್ಕಲಾಗಿ, ಅವನು ಅರಿಯ. ನೀವು ಜ್ಞಾನಿಗಳು ತಾನೆ, ನೀವು ಹೇಳ್ರಪ್ಪ ಒಂಚೂರು ದೇವರು ಅಂದ್ರೆ ಏನು ಅಂತ. ಇವನು ಹೇಳ್ತಾ ಇದ್ದಾನೆ ಜಗತ್ತೇ ದೇವರಾಗಿರೋದು ಅಂತ. ಮಣ್ಣು ಹೇಗೆ ಮಡಕೆ ಆಗಿದೆಯೋ ಹಂಗ ಕುಂಬಾರನೇ ಮಡಕೆ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾನಲ್ಲ, ದೇವರೇ ಜಗತ್ತಾದದ್ದು ಅಂತ ಹೇಳ್ತಾನಲ್ಲ. ಸರಿ, ಕಷ್ಟ ಬಂದಿದೆ ಇವನಿಗೆ, ತಲೆ ತಲೆ ಪಡ್ಕೋತಾ ಇದ್ದಾನೆ. ಹೆಂಡತಿನ ಕಳ್ಕೊಂಡೆ, ಮಕ್ಕಳನ್ನು ಕಳ್ಕೊಂಡೆ, ಮನೆಯಲ್ಲಿ ಕಳ್ಕೊಂಡೆ, ಏನೇನೋ ಕಳ್ಕೊಂಡೆ. ಕಳ್ಕೊಳಕ್ಕೆ ಹುಟ್ಟಿರೋದು ಬಿಡು, ನೀನು ಇನ್ನೇನು ಗಳಿಸ್ತೀಯ, ನೀನು ಗಳಿಸೋದನ್ನು ಬಿಟ್ಟು ಕಳ್ಕೊಳಕ್ಕೆ ಹುಟ್ಟಿರೋ ನಿನಗೆ ಯಾವ ಗಳಿಕೆನೂ ಇಲ್ಲ. ತಲೆ ತಲೆ ಬಡ್ಕೋತಿಯಲ್ಲ, ನೀನೇ ದೇವರಾದ್ಮೇಲೆ ಯಾಕಪ್ಪ ಈ ತಲೆನೋವು ನಿನಗೆ ಬರೆಸ್ಕೋತೀಯ? ಸುಮ್ಮನೆ ದೇವರಾಗಿ ದುಷ್ಟ ಶಿಕ್ಷಣ ಮಾಡೋದು, ಶಿಷ್ಟ ರಕ್ಷಣೆ ಮಾಡೋದು, ಆಮೇಲೆ ಪಂಚಾಮೃತ ಅಭಿಷೇಕ ಮಾಡಿಸ್ಕೊಡೋದು, ದಿನಪ್ರತಿ ಯಾವ್ಯಾವ ದೇವಸ್ಥಾನದಲ್ಲಿ ಏನೇನೋ ಪೂಜೆಗಳಾಗತ್ತೆಲ್ಲ ಮಾಡಿಸ್ಕೋ, ಚೀಟಿ ಹರಿಸ್ಕೋ, ಮಾಡಿಸ್ಕೊಂಡು ಯಾಕೆ ಕೂತ್ಕೋಬಾರ್ದಪ್ಪ ನಿನ್ನ ತಪ್ಪಿಗೆ? ಯಾಕೆ ಈ ಎಲ್ಲ ದುಃಖಕ್ಕೆ ನೀನು ಭಾಜನಾಗ್ತೀಯ? ಆದ್ರಿಂದ ಜಾಣರೇ, ಜಾಣರೊಂದು ಯಾರು ಬ್ರಹ್ಮಜ್ಞಾನಿಗಳೇ, ಭಗವಂತನನ್ನು ಅರಿತವರೇ, ಸ್ವಲ್ಪ ನೀವಾದರೂ ವಿಮರ್ಶೆ ಮಾಡಿ ಹೇಳಬಾರ್ದು ಅವರಿಗೆ. ಜಗತ್ತಿನ ತಂದೆ ತಾಯಿಗಳಾದ ಜನನಿ ಜನಕರಾಗಿರ್ತಕ್ಕಂತಹ ಪರವಸ್ತುಗಳನ್ನು ನಾನೇ ಅಂತ ಹೇಳುವ ಅವನಿಗೆ ಏನು ಬುದ್ಧಿ ಇಲ್ಲ. ಅವನು ಮರುಳ, ಸಾಲದ್ದಕ್ಕೆ ಸಂತೆಯ ಮರುಳ, ಸಂತೆ ಹುಚ್ಚ ಅವನು. ಯಾಕೆ ಸಂತೆ ಹುಚ್ಚ? ಸಂತೆಯಲ್ಲಿ ನಡೆದವರಿಗೆ ಗೊತ್ತು, ಅಗ್ಗವಾಗಿರ್ತಕ್ಕಂತಹ ಕೀಳಾಗಿರ್ತಕ್ಕಂತಹ ಮನೋರಂಜನೆ ಒದಗಿಸಬಲ್ಲಂತಹ ಮಾತೆಲ್ಲವೂ ನಿಂದು. ಇದು ವಿದ್ವದ್ಗೋಷ್ಠಿಯಲ್ಲಿ ನಿನ್ನ ಮಾತು ಅಷ್ಟು ಚೆನ್ನಾಗಿ ಕೇಳಿಸಲ್ಲ. ಹಾಗಾದ್ರೆ ನೀನು ಏನನ್ನು ಅರಿಯದವ? ನಿನಗೆ ನಾನು ಹೇಳಿದ್ರೆ ಉಪಯೋಗ ಆಗಲ್ಲ, ಜ್ಞಾನಿಗಳು ಹೇಳಿದ್ರೆ ಸ್ವಲ್ಪ ಕೆಲಸ ಮಾಡಬಹುದೇನೋ. ನೀನು ನಾನೇ ಬ್ರಹ್ಮ ಅಂತ ಹೇಳಿದ್ರೆ ಏನು ಅನಾಹುತ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ಲ. ದೇವರು ಆನಂದಮಯ, ದುಃಖ ಎಂಬುದು ಅವನಲ್ಲಿಲ್ಲ. ದೇವರೇ ಜಗತ್ತಾಗೋದು ಅಂದರೆ ಖಂಡಿತ ಸಾಧ್ಯವಿಲ್ಲ. ಜಗತ್ತೇ ಬೇರೆ, ದೇವರೇ ಬೇರೆ. ನೀನು ಕಾಣುತ್ತಿರೋ ಜಗತ್ತಲ್ಲಿ ಅದೆಷ್ಟು ದುಃಖ, ದುಃಖವನ್ನು ನಿರ್ಮೂಲನೆ ಮಾಡುವಂತಹ ಒಂದು ಮಹತ್ ವಸ್ತು ಬೇಕು. ಇಲ್ಲಪ್ಪ ನಾನು ದೇವರನ್ನೇ ನಂಬಿಲ್ಲ, ನನಗೆ ದುಃಖ ಬಂದರೆ ನಾನೇ ನಿವೃತ್ತಿ ಮಾಡ್ಕೋತೀನಿ, ಖಂಡಿತ ಆಗ್ತಾ ಇಲ್ಲ, ಸುಳ್ಳು ಹೇಳಬೇಡ. ಯಾರೋ ಒಬ್ಬರು ನಿಂತು ನಿವೃತ್ತಿ ಮಾಡ್ತಾ ಇದ್ದಾರೆ ಅಂದರೆ
ಅವರ ಒಳಗೆ ದೇವರು ಎಂಬ ಪ್ರಜ್ಞೆ ಮಾಡ್ತಿದೆ ಅಂತ ತಿಳ್ಕೋ ಹುಚ್ಚಪ್ಪ. ಹಾಗಾದ್ರೆ ದ್ರೌಪದಿ ದೇವಿಯ ಸೀರೆ ಹೆಣಗಿರೋದು ದೇವ್ರೆ, ಸೀರೆ ಎಳೆಸ್ಕೊಂಡವರು ದೇವ್ರೆ, ಕಾಪಾಡದವನು ದೇವ್ರೆ, ಇದೇನಿದೆಲ್ಲ ಹುಚ್ಚು ತರ ಇದೆಲ್ಲ. ದೇವರು ಚೈತನ್ಯ, ಜಗತ್ತು ಜಡ. ಯಾಕೆ ಮೈಕು ಇದೆ, ಮೇಜಿದೆ, ಫ್ಯಾನ್ ಇದೆ, ಎಲ್ಲವೂ ಜಡ ನೋಡಿ. ಅದಕ್ಕೆ ಚೈತನ್ಯ ಕೊಟ್ಟಾಗ, ಕರೆಂಟ್ ಕೊಟ್ಟಾಗ ಅದು ಚಲನೆ ಆಗತ್ತೆ. ವಿನಃ ನೀವು ಮೈಕ್ ಮುಂದೆ ಹೋಗಿ ಮೈಕೆ ದೇವರು, ದೇವ್ರೆ ಮೈಕು, ಎಲೆ ಮೈಕೆ ಸ್ವಲ್ಪ ಓದರು ಅನ್ನಿ ಅದು ಓದರುತ್ತ, ಎಲೆ ಫ್ಯಾನೆ ಸ್ವಲ್ಪ ತಿರುಗು ಅಂದ್ರೆ ತಿರುಗುತ್ತ. ನೀ ತಿರುಗಬೇಕಷ್ಟೇ ಫ್ಯಾನಿನ ಸುತ್ತ, ನಿನ್ ಸುತ್ತ ಏನು ಫ್ಯಾನ್ ತಿರುಗೋಲ್ಲ. ಹೀಗೆ ಮೇಜ್ಗೆ ಹೇಳೋದು ನೀವು, ಮೇಜೆ ಸ್ವಲ್ಪ ಈ ಕಡೆ ಬಾ, ಮೇಜ್ ಸ್ವಲ್ಪ ಆ ಕಡೆ ಹೋಗೋ, ಕಸ ಹೊಡಿಬೇಕಾಗಿದೆ ನಾನು. ಅದನ್ನ ಯಾಕೆ ನೀ ಗರ್ 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 ಅಂತ ಆ ಕಡೆಗೆ ಈ ಕಡೆಗೆ ಈ ಕಡೆಗೆ ಆ ಕಡೆಗೆ ಎಳೆಯುವುದು? ಜಡ ಎಲ್ಲಾದರೂ ಅದಕ್ಕೆ ಚೈತನ್ಯ ಇದೆಯಾ? ಮತ್ತೆ ಅದನ್ನು ಚಲನೆ ಮಾಡೋರು ಒಂದಿಷ್ಟು ಜನ ಇದ್ದಾರೆ. ಸುಮ್ಮನೆ ಕೂತ್ಕೊಂಡಲ್ಲೇ ಫ್ಯಾನ್ ನೋಡ್ತಾರೆ, ಗರ್ ಅಂತ ಇರುತ್ತೆ. ಸುಮ್ಮನೆ ಕೂತ್ಕೊಂಡ್ರೆ ಲೈಟ್ ಪಟ್ 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 ಅಂತ ಹೊಡೆದಾಗತ್ತೆ. ಮತ್ತೆ ಅದೇನದು? ಅದೇನು ಅಂದರೆ ಅವನು ಭಗವಂತ. ಆ ಭಗವಂತ ಕೂತ್ಕೊಂಡಲ್ಲೇ ಯಸ್ಯಾಪಾಂಗಲವ ಮಾತ್ರತ ಊರ್ಜಿತಾಸ ಶ್ರೀಯತ್ಕಟಾಕ್ಷ ಬಲವತ್ಯದಿ ತನ್ನಮಾಮಿ ನಮಾಮಿ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತ ಸಾ. ಈ ಪ್ರಪಂಚದಲ್ಲಿ ಸೃಷ್ಟಿ ಸ್ಥಿತಿ ಲಯ ಬಂಧ ಮೋಕ್ಷಾದಿಗಳು ಅಷ್ಟಕರ್ತೃತ್ವಗಳು ಎಲ್ಲವೂ ಕೂಡ ಲಕ್ಷ್ಮೀದೇವಿಯ ಕಡೆಗಣ್ಣ ನೋಟದಿಂದ ನಡೆಯುತ್ತಿದೆ. ಯಾವ ರಮೆಯ ಕಡೆಗಣ್ಣ ನೋಟದ ಶ್ರೇಯದಿ ಎಲ್ಲ ನಡೆಯುತ್ತಿಗುದೋ ಅಂಥವಳನು ತನಮೆಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ, ಹರಿಗೆ ನಮನಂ. ಅವಳ ಕಡೆಗಣ್ಣ ನೋಟದಿಂದ ನಡೀತಾ ಇದೆಯಪ್ಪ ಇದು ಅಪಾಂಗಲವ, ಕುಡಿನೋಟದಿಂದ ನಡೀತಾ ಇದೆ. ಅಂದಮೇಲೆ ಆ ಮಹಾಚೇತನಕ್ಕೆ ಮತ್ತೊಂದು ಚೇತನ ಕೆಲಸ ಮಾಡ್ತಾ ಇದೆ. ಅದು ಯಾರು? ಪರಬ್ರಹ್ಮ ವಸ್ತು. ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವಂ ನಾರಾಯಣಂ ದೇವಂ ಅಕ್ಷರಂ ಪರಮಂ ಪದಂ ವಿಶ್ವದ ಪರಮಾನಿತ್ಯಂ ವಿಶ್ವಂ ನಾರಾಯಣ ಹರಿಂ. ಇಂತಹ ಚೇತನವುಳ್ಳ ಶರೀರಗಳಿಗೆ ಹೇಳೋದು ಜಡಕ್ಕೆ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇರೋದು ತಿಳುವಳಿಕೆ ಇಲ್ಲದಿರೋದು ಒಂದೇ ಕಡೆ ಕೂಡೋಲ್ಲ. ರಾತ್ರಿ ಹಗಲು ಒಂದೇ ಕಡೆ ಇರುತ್ತ? ಇರೋದೇ ಇಲ್ಲ. ತಿಳುವಳಿಕೆ ಇರೋದು ತಿಳುವಳಿಕೆ ಇಲ್ಲದಿರೋದು ಎರಡು ಪರಸ್ಪರ ವಿರುದ್ಧ ಧರ್ಮಗಳು ಅಂತ ಹೇಳ್ತೇವೆ ನಾವು. ಅವು ಎರಡು ಒಂದೇ ಕಡೆ ಇರೋಕ್ ಸಾಧ್ಯವೇ ಇಲ್ಲ. ಸಜ್ಜನರು ದುರ್ಜನರು ಒಂದೇ ಕಡೆ ಇರೋಕ್ ಆಗದೇ ಇಲ್ಲ. ಒಂದು ಪಕ್ಷ ಇದ್ರೆ ಸಜ್ಜನರನ್ನ ದುರ್ಜನರು ಬಿಟ್ಟು ಹೋಗ್ತಾರೆ, ಇಲ್ಲ ದುರ್ಜನರನ್ನ ಬಿಟ್ಟು ಹೋಗುವಂತೆ ಸಜ್ಜನರು ತಮ್ಮ ರೀತಿ ನೀತಿಗಳನ್ನು ಬದಲಾವಣೆ ಮಾಡಿಕೊಳ್ತಾರೆ. ಈ ಲೆಕ್ಕದಲ್ಲಿ ನಾವು ನೋಡಿದಾಗ ಒಂದು ವಾಡಿಕೆ ಮಾತಿದೆ. ಹಿಂದಿನವ್ರು ಹೇಳ್ತಾರೆ, ಲವ್ ಹಿಟ್ಟು ಗೋಧಿ ಒಂದೇ ಮಾಡಬೇಡ ಕಣ. ಗೋಧಿನೇ ಹಿಟ್ಟಾಗಿರೋದು ಈಗ, ಹಾಗಂತ ಹೇಳಿ ಗೋಧಿ ಮತ್ತು ಹಿಟ್ಟು ಎರಡು ಒಂದೇ ಮಾಡಿದ್ರೆ ಅದು ಬಾಯಿ ನೋಡಕ್ಕೆ ಬರಲ್ಲ, ಎಲ್ಲಿಗೂ ಹಾಕಕ್ಕಾಗಲ್ಲಪ್ಪ, ಮುಸುರೆಗೆ ಹಾಕ್ಬೇಕು ಅಷ್ಟೇ, ತಗೊಂಡು ಹೋಗಿ. ಇಂತಹ ಕೆಲಸ ನೀನು ಮಾಡಬೇಡ. ಜಡ ಮತ್ತು ಚೇತನ ಒಂದೇ ಅಂತ ವಾದ ಮಾಡಬೇಡ. ಜಡವನ್ನು ಚೇತನ ಮಾಡಬೇಡ, ಚೇತನವನ್ನು ಜಡ ಎಂದು ವಾದಿಸಬೇಡ. ವಾದಿ ಏನು ಹೇಳ್ತಾನೆ ಗೊತ್ತಾ? ಅವನು ಸುಮ್ಮನೆ ಕೂತ್ಕೊಳ್ಳಲ್ಲ, ಮುಂದಿದೆಯಲ್ಲ ನರಸಿಂಹನ ಅವತಾರ ಅಂತ. ರೈ ನೀವೇ ಹೇಳ್ತೀರಲ್ರಿ, ಜಡ ಮತ್ತು ಚೇತನ ಬೇರೆ ತಾನೆ, ಮತ್ತೆ ಪ್ರಾಣಿ ಮನುಷ್ಯ? ಕ್ವಶನ್ ಕೇಳ್ತಾನೆ. ಖಂಡಿತ ಬೇರೆ, ಪ್ರಾಣಿನೇ ಬೇರೆ ಮನುಷ್ಯನೇ ಬೇರೆ ಅಂತ ನಾವು ಹೇಳ್ತೀವಿ. ಅವನು ಸುಮ್ಮನೆ ಕೂತ್ಕೋತಾನ? ನಿಮ್ಮ ನರಸಿಂಹನನ್ನು ನೋಡ್ರಿ, ಅವನು ನಮ್ಮ ನರಸಿಂಹ ಅಲ್ಲ. ನೀವೇ ಸೃಷ್ಟಿ ಮಾಡಿ ಬಿಸಾಡಿರೋದು ಅವನ್ನ, ಭಾಗವತದಲ್ಲಿ ಅವನೇನು ಸೃಷ್ಟಿ ಆಗಿಲ್ಲ, ನೀವೇ ಬಿಸಾಡಿರೋದು ಅವನ್ನ. ಈ ಪಾಪ ಏನು ಸೃಷ್ಟಿ ಆಗಿದ್ದಾನೆ ಅಂತ ಇಟ್ಕೊಳ್ಳಿ ನರಸಿಂಹದೇವರ. ಅವನೇಂಗಿದ್ದಾನೆ ನೋಡಿ, ನೀವು ಮನುಷ್ಯನನ್ನ ಪ್ರಾಣಿ ಅಂತೀರೇನ್ರಿ, ಪ್ರಾಣಿನ ಮನುಷ್ಯ ಅಂತೀರೇನ್ರಿ? ಇಲ್ಲ ತಾನೆ, ಮನುಷ್ಯ ಅಂದ್ರೆ ಪ್ರಾಣಿ ಅಲ್ಲ, ಪ್ರಾಣಿ ಅಂದ್ರೆ ಮನುಷ್ಯ ಅಲ್ಲ. ಅಲ್ಲ, ಮನುಷ್ಯನೊಳಗೆ ಪ್ರಾಣ ಇಲ್ವಾ? ಹೌದಪ್ಪ, ಮನುಷ್ಯನಲ್ಲಿ ಪ್ರಾಣವಿದೆ, ಅವನು ಪ್ರಾಣ. ಪ್ರಾಣಿಗಳೇ ಬೇರೆ, ಪ್ರಾಣನೇ ಬೇರೆ.
ಪ್ರಾಣನು ಪ್ರಾಣಿಗಳ ಒಳಗೆ ತೂರಿದ್ದಾನಷ್ಟೇ, ಪ್ರಾಣ ಬೇರೆ ಪ್ರಾಣಿಗಳೇ ಬೇರೆ. ಆದರೆ ದೇವರು ಹೇಗೆ, ಗಂಧವೇ ಬೇರೆ ಮರವೇ ಬೇರೆ, ಇಲ್ಲ ಗಂಧವೇ ಮರ ಮರವೇ ಗಂಧ, ಅಂದ್ರೆ ದೇವರೇ ದೇಹ ದೇಹವೇ ದೇವರು, ಅಲ್ಲಿ ಲೆಕ್ಕ ಬೇರೆ ಇಲ್ಲಿ. ಇದು ಕೂಡ ಪರಸ್ಪರ ವಿರುದ್ಧ ಧರ್ಮ. ಏನು, ಪ್ರಾಣಿ ಮನುಷ್ಯ ಎರಡು ವಿರುದ್ಧ ಧರ್ಮ. ಯಾಕಪ್ಪ, ಮನುಷ್ಯ ಮನೆ ಒಳಗಿರ್ತಾನೆ, ಪ್ರಾಣಿಗಳು ಮನೆಯ ಹೊರಗೆ ಇರುತ್ತವೆ. ಯಾವಾಗ, ಹಿಂದಿನ ಕಾಲದಲ್ಲಿ. ಈಗ ನಾನು ಈ ಮಾತು ಹೇಳಕ್ ಬರಲ್ಲ ಬಿಡಿ. ಈಗೇನು ಕತೆ, ಈಗ ಮನುಷ್ಯನೂ ಒಳಗಿರ್ತಾನೆ ಪ್ರಾಣಿನೂ ಒಳಗಿರ್ತಾನೆ. ನೋಡಿಬೇಕಾದ್ರೆ ನಾಯಿ ಏನಿರುತ್ತೆ ಗೊತ್ತಾ, ಮಂಚದ ಮೇಲೆ ಹಾಸಿಗೆ ಮೇಲೆ ಆರಾಮ ಮಲ್ಕೊಂಡಿರುತ್ತೆ. ಬೆಕ್ಕಿಲಿರೋದು ಗೊತ್ತಾ, ಕುರ್ಚಿ ಮೇಲೆ ಕೂತಿರುತ್ತೆ. ಯಜಮಾನ ಎಲ್ಲಿರ್ತಾನೆ, ಅವನ ನೆಲದ ಮೇಲೆ ಕೂತಿರ್ತಾನೆ. ಬೆಕ್ಕು ಯಜಮಾನ ಕೂತ್ಕೊಳ್ಳೋ ಜಾಗ ಕೂತ್ಕೊಂಡು ಮ್ಯಾವ್ ಅನ್ನತ್ತೆ. ನಾಯಿ ಹಾಸಿಗೆ ಮೇಲೆ ಕೂತ್ಕೊಂಡು ಗೊರ್ರ ಅಂತ ನಿದ್ದೆ ಹೊಡಿತಿರುತ್ತೆ. ಪಾಪ ಅವೆರಡನ್ನು ತಾನಿರುವ ಜಾಗದಲ್ಲಿಟ್ಟು, ಬಹಳ ಒಳ್ಳೆಯ ಮನುಷ್ಯ ನೆಲದ ಮೇಲೆ ಕೂತಿರ್ತಾನೆ ನೋಡಿ, ಪ್ರೀತಿ ಹೆಚ್ಚಾದರೆ ಇದೊಂದು ಹುಚ್ಚುತನ ಬಂದ್ಬಿಡುತ್ತೆ. ಇನ್ನೊಂಥರ ವಿಚಿತ್ರ ಇದೆ, ಅತಿ ಪ್ರೀತಿ ಬಂತು ಅಂತ ಇಟ್ಕೊಳ್ಳಿ, ಇಬ್ಬರು ಒಟ್ಟೊಟ್ಟಿಗೆ ಇರ್ತಾರೆ ಬಿಡಿ. ಬೇಡ, ಮುಂದಿನ ವಿಷಯದ ಬೇಡ, ನಾಯಿ ಮನುಷ್ಯ ಒಟ್ಟಿಗೆ ಆಗೋದು ಬೇಡ, ಮುಂದಿನ ವಿಷಯ ಬೇಡ. ಯಾಕಪ್ಪ, ಯಾಕಿದೆಲ್ಲ ಕೇಳಿದ್ರೆ ಅವನು ಹೇಳ್ತಾನೆ, ಅವ ಕೊಟ್ಟ ಉತ್ತರ ಯಾಕಿದೊಂದು ಕೇಳಿದ್ರೆ, ನಾನು ಜೀವ ಪಾಪ ಅದು ಜೀವ, ಯಾಕ್ರಿ ಇದೆಲ್ಲ ಭೇದ, ಸಾಮ್ಯತೆ ಬೇಡವೇನ್ರಿ, ಅದು ನನ್ನ ಮನೆ ಕಾಯುವಲ್ವೇನ್ರಿ, ಅದನ್ನ ಯಾಕ್ರಿ ಹೊರಗೆ ಮಲಗಿಸ್ಬೇಕೋ, ನನ್ನ ಮನ್ಸಿನ ಮೇಲೆ ಮಲಗಿದ್ರೆ ಏನು ತಪ್ಪು, ಮಲಗಿಸ್ಕೊಳ್ಳೋ ಮರ ಯಾರು ಬೇಡ ಅಂದರು, ನಿನ್ನ ಮಂಚ ನಿನ್ನ ನಾಯಿ ನಿನ್ನ ಬೆಕ್ಕು, ಅದಕ್ಕೆ ನಾನೇನು ಮಾಡೋಕ್ಕಾಗತ್ತಪ್ಪ, ನಾನು ಒಳಗಿರೋದಾದರೆ ನಾಯಿ ಯಾಕೆ ಹೊರಗಿರಬೇಕು ಅಂತ ಉತ್ತರ ಕೊಟ್ಟ. ನಾನು ಹೇಳಿದೆ ಭೇಷ್ ಭಾಳ ಒಳ್ಳೆಯದು, ನಾಯಿ ಕೊರಳಿಗೆ ಏನು ಕಟ್ಟಿದ್ಯಾ, ಪಟ್ಟಿ ಕಟ್ಟಿದ್ದೀನಿ, ಅದೇ ಕಟ್ಟಿದ್ಯಾ ಚೆನ್ನಾಗಿರೋಕೆ, ಸರಿ ನೀನು ಕಟ್ಕೋ, ಇನ್ಮೇಲೆ ಒಂದು ಕೆಲಸ ಮಾಡೋಣ, ನಾಯಿನ ಒಳಗೆ ಕಟ್ಟು ಹಾಕೋಣ, ನಿನ್ನ ನಾಯಿ ಗೂಡಲ್ಲಿ ಕಟ್ಟು ಹಾಕೋಣ, ಅದು ಬೇಡ ಅಂತಲೇ ನಾವು ಇಬ್ರು ಒಟ್ಟಿಗೆ ಇರೋದು. ಇನ್ನೂ ಕೆಲವರು ಮನೆ ಮುಂದಿರುತ್ತೆ ಏನು ಅಂದರೆ, ನಾಯಿಗಳಿವೆ ಮನೆಯ ಒಳಗೆ ನಾಯಿಗಳಿವೆ ಎಚ್ಚರಿಕೆ ಬೋರ್ಡ್, ಮನೆ ಒಳಗೆ ನಾಯಿಗಳಿದ್ದಾವೆ, ಮನೆ ಹೊರಗೆ ಆ ಮನೆಯ ಮನುಷ್ಯರಿದ್ದಾರೆ. ಇದು ಪರವಾಗಿ ಹೇಳ್ತಾನೆ. ಹಾಗಾದರೆ ಮಾನವ ಮತ್ತು ಪ್ರಾಣಿ ನಿಮ್ಮ ಪ್ರಕಾರ ವಿರುದ್ಧ ಧರ್ಮ ಅಲ್ವಾ? ಹೌದು ತಾನೆ, ಖಂಡಿತ ಹೌದು. ಚೇತನ ಬೇರೆ ಜಡ ಬೇರೆ ಅಲ್ವಾ? ಹೌದು, ಚೇತನವೇ ಬೇರೆ ಜಡವೇ ಬೇರೆ. ಅವನು ಕೇಳ್ತಾನೆ ನೋಡಿ, ಪ್ರಶ್ನೆ ಎಷ್ಟು ಚೆನ್ನಾಗಿರುತ್ತೆ, ಹಾಗಾದರೆ ನಿಮ್ಮ ನರಸಿಂಹ ಹೇಗಿದ್ದಾನಪ್ಪ? ನೀವು ಹೇಳಿದ್ರಿ ಚೇತನ ಮತ್ತು ಜಡ ವಿರುದ್ಧ ಧರ್ಮಗಳು ಒಂದೇ ಕಡೆ ಇರಲ್ಲ, ಪ್ರಾಣಿ ಮತ್ತು ಮನುಷ್ಯ ವಿರುದ್ಧ ಧರ್ಮಗಳು, ಅಂದಮೇಲೆ ಅವೆರಡೂ ಒಟ್ಟಿಗೆ ಇರಲ್ಲ. ಅಂದಮೇಲೆ ಸಾಮಾನ್ಯವಾಗಿ ಈ ನರ ಮತ್ತು ಸಿಂಹ ಸಾಮಾನ್ಯವಾಗಿ ಒಟ್ಟೊಟ್ಟಿಗೆ ಸಾಮಾನ್ಯವಾಗಿ ಅವರ ಜೊತೆಗೆ ಇದರ್ತಾನೆ. ಚೇತನ ಮತ್ತು ಜಡ ಒಟ್ಟಾಗಲ್ಲ ಅಂದ್ರಿ, ನಾಯಿ ಬೇರೆ ಮಾನವ ಬೇರೆ ಅಂದ್ರಿ, ಮತ್ತೆ ನರಸಿಂಹನೂ ಹಾಗೆಯೇ, ಅಲ್ಲಿ ಪ್ರಾಣಿನೂ ಇದೆ ಮನುಷ್ಯನೂ ಇದೆ ಬೇರೆ ಬೇರೆ, ಎರಡು ಒಂದೇ ಕಡೆ ಇಲ್ವಾ? ನೀವು ಹೇಳೋ ಪ್ರಕಾರ ಎರಡು ವಿರುದ್ಧ ಧರ್ಮಗಳು ಒಂದೆಡೆ ಕೂಡುವುದಿಲ್ಲ ಎಂದ ಮೇಲೆ ಸಾಮಾನ್ಯವಾಗಿ ಎರಡೂ ಒಂದೇ ಕಡೆ ಕೂಡಿದೆ ಅಂದ ಮೇಲೆ, ಹೇ ಭಾಗವತೋತ್ತಮರೇ, ಹೇ ದೇವರ ಭಕ್ತರೇ, ಮತ್ತೆ ಸಿಂಹದ ಮುಖ ಮನುಷ್ಯನ ದೇಹ ಎರಡೂ ಒಂದೇ ಕಡೆ ಇದೆ ಅಲ್ಲ, ಅವೆರಡೂ ಬೇರೆ ಬೇರೆ ಅಂತ ಇದ್ದ ಮೇಲೆ, ಮತ್ತೆ ಎರಡು ವಿರುದ್ಧ ಧರ್ಮಗಳು ಒಂದೆಡೆ ಕೂಡಿದ ಮೇಲೆ ದೇವರ ಯಾಕೆ ಜಗತ್ತಾಗಬಾರ್ದು, ಕುಂಬಾರನೇ ಯಾಕೆ ಮಡಿಕೆ ಆಗಬಾರ್ದು? ಅವನು ಕ್ರಾಸ್ ಮಾಡ್ತಾನೆ ನೋಡಿ, ಅವನ ಹತ್ರ ಕ್ರಾಸ್ ಇಟ್ಕೊಂಡೇ ಬಿಟ್ಟಿದ್ದಾನೆ. ನೀವು ಅವನ್ನ ಹೇಗೆ ಕ್ರಾಸ್ ಮಾಡಬೇಕು ಅಂತ, ಛೇ 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 ಹಾಗೆ ಹೇಳ್ಬಿಡಪ್ಪ,
ನೋಡು, ನೀ ಸರಿಯಾಗಿ ಭಾಗವತ ಓದಿಲ್ಲ ಅಂತ ಕಾಣುತ್ತೆ. ನೀನು ಭಾಗವ ತ ಓದಿದೀಯ. ಭಾಗವ ತ ಅಂದ್ರೇನು? ನನ್ನ ಆಸ್ತಿ ನನಗೆ ತ, ನನ್ನ ಭಾಗ ನನಗೆ ತಗೊಂಬಂದ್ಬಿಡು ಅಂತ ಕೇಳೋಕ್ಕಷ್ಟೇ ನೀನು ಕೋರ್ಟಿಗೆ ಹೋಗೋನು. ಹುಚ್ಚಪ್ಪ, ಸರಿಯಾಗಿ ಓದು. ಏನು ಅಲ್ಲಿ ಪ್ರಾಣಿನೇ ಬೇರೆ ಮನುಷ್ಯನೇ ಬೇರೆ ಆಗಿದ್ರೆ ನರಸಿಂಹನ ದೇಹದಲ್ಲಿ ಖಂಡಿತ ಹಿರಣ್ಯ ಕಶಿಪು ಸಾಯೋದಿಲ್ಲ. ನೀ ಸರಿಯಾಗಿ ಭಾಗವತ ಓದು. ಚತುರ್ಮುಖ ಬ್ರಹ್ಮನಿಂದ ಹಿರಣ್ಯಕಶಿಪುಗೊಂದು ವರ ಇದೆ. ಏನ್ ಗೊತ್ತಾ ಅವನು ಏನ್ ಕೇಳಿದ್ದ ಗೊತ್ತಾ? ನಾನು ಮನುಷ್ಯನಿಂದಲೂ ಸಾಯಬಾರದು, ಪ್ರಾಣಿಯಿಂದಲೂ ನನಗೆ ಸಾವು ಬರಬಾರದು ಅಂತ ಅಲ್ವಾ ಅವನು ಕೇಳಿರೋದು? ಚತುರ್ಮುಖ ಬ್ರಹ್ಮನಿಂದ ಹಗಲಾಗಿರಬಾರದು, ರಾತ್ರಿ ಆಗಿರಬಾರದು, ಮನುಷ್ಯನಾಗಿರಬಾರದು, ಪ್ರಾಣಿ ಆಗಿರಬಾರದು, ಆಮೇಲೆ ಕಟ್ಟಿಗೆ ಆಗಿರಬಾರದು, ಮರ ಆಗಿರಬಾರದು, ಮತ್ತೆ ಯಾವುದೇ ಆಯುಧಗಳು ನನ್ನನ್ನು ಕೊಲ್ಲಬಾರದು ಅಂತ ಕೇಳಿದ್ದಾನ ಇಲ್ವಾ? ಪ್ರಕೃತ ನರಸಿಂಹನ ಶರೀರದಲ್ಲಿ ಮನುಷ್ಯ ಬೇರೆ ಪ್ರಾಣಿ ಬೇರೆ ಅಂತಿದ್ರೆ, ನರಸಿಂಹನಲ್ಲಿ ಅವು ಎರಡೂ ಬೇರೆನೆ ಆಗಿದ್ರೆ ಹಿರಣ್ಯಕಶಿಪು ಈಗ ಗೆದ್ದ ಹಾಗೆ. ಯಾಕೆ ಹೇಳಿ? ಅವನು ಕೇಳಿದ್ದೇನು? ಮನುಷ್ಯನಿಂದ ನಂಗೆ ಸಾವು ಬೇಡ, ಅಲ್ಲಿ ಮನುಷ್ಯ ಇದ್ದಾನೆ. ಪ್ರಾಣಿಯಿಂದ ನಂಗೆ ಸಾವು ಬೇಡ, ಅಲ್ಲಿ ಪ್ರಾಣಿ ಇದೆ. ಎರಡು ವಿರುದ್ಧ ಧರ್ಮಗಳು ಇದೆ. ಸ್ವಲ್ಪ ಈ ಪ್ರವಚನವನ್ನ ನಿಧಾನವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಮನುಷ್ಯನೇ ಬೇರೆ ಪ್ರಾಣಿನೇ ಬೇರೆ ಅಂತ ನೀವು ಹೇಳ್ತಾ ಇದ್ದೀರಲ್ವ, ನರಸಿಂಹನ ಶರೀರದಲ್ಲಿ ಯಾರು ವಾದಿಗಳು, ಪ್ರತಿವಾದಿಗಳು, ಅವ್ರು ಹೇಳೋ ಮಾತು ಆಗಿದ್ರೆ ಭಾಗವತ ಅವ್ರು ಸರಿಯಾಗಿ ಓದಿಲ್ಲ. ಭಾಗವತದಲ್ಲಿ ನಂಗೆ ಮನುಷ್ಯನಿಂದಲೂ ಸಾವು ಬರಬಾರ್ದು ಮತ್ತು ಪ್ರಾಣಿಯಿಂದಲೂ ಸಾವು ಬರಬಾರ್ದು ಅಂತ ಕೇಳಿದ ಮೇಲೆ ನರಸಿಂಹನ ಶರೀರದಲ್ಲಿ ಮನುಷ್ಯನೂ ಇದ್ದಾನೆ ಪ್ರಾಣಿನೂ ಇದ್ದಾನೆ ಅಂತ ವಾದಿ ಹೇಳ್ತಾ ಇದ್ದಾನಲ್ಲ, ಎರಡು ವಿರುದ್ಧ ಧರ್ಮಗಳು ಅಲ್ಲಿದೆ ಅಂತ ಹೇಳ್ತಾ ಇದ್ದಾನಲ್ಲ, ಇದ್ದ ಮೇಲೆ ಅಲ್ಲಿ ಹಿರಣ್ಯಕಶಿಪನ ಸಾವು ಆಗಲ್ಲ. ಯಾಕಂದ್ರೆ ಅವನಿಗೆ ಪ್ರಾಣಿಯಿಂದಲೂ ಸಾವಾಗಲಿಕ್ಕಿಲ್ಲ, ಮನುಷ್ಯನಿಂದಲೂ ಸಾವಾಗಲಿಕ್ಕಿಲ್ಲ ಅಂತ ವರ ತಗೊಂಡ್ ಆಗಿದೆ. ಈ ಕಥೆಯನ್ನು ಸರಿಯಾಗಿ ನೀವು ಭಾಗವತದಲ್ಲಿ ಓದಿಲ್ಲ, ಆದ್ರಿಂದ ನಿಮ್ಗೆ ಬಾಯೂ ಇದೆ ನಾಲಿಗೆನೂ ಇದೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬೀಳು ನಾಲಿಗೆ, ವಿಚಾರವಿಲ್ಲದೆ. ವಿಚಾರವೇ ಗೊತ್ತಿಲ್ಲ ನಿನಗೆ. ಯಾವ ವಿಚಾರ? ಭಾಗವತ ಸರಿಯಾಗಿ ಓದ್ಲೇ ಇಲ್ಲ. ಓದ್ದಾಗ ಗೊತ್ತಾಗ್ತಿತ್ತು ಭಗವಂತನಿಂದ ಚತುರ್ಮುಖನಿಂದ ಹಿರಣ್ಯಕಶಿಪು ಏನ್ ವರ ಬೇಡ್ಕೊಂಡಿದ್ದಾನೆ. ಅದೇ ಪ್ರಕಾರ ಅಲ್ಲಿ ನಡೆದಿದೆ. ಅವನು ಪ್ರಾಣಿನೂ ಅಲ್ಲ ಮನುಷ್ಯನೂ ಅಲ್ಲ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ, ಅವೆರಡೂ ಒಂದೇ ಆಗಿದ್ರೆ ಹಿರಣ್ಯಕಶಿಪುಗೆ ಮನುಷ್ಯನೇ ಬೇರೆ ಪ್ರಾಣಿಯೇ ಬೇರೆ ಆಗಿದ್ರೆ ಹಿರಣ್ಯಕಶಿಪುಗೆ ಸಾವಂತೂ ಖಂಡಿತ ಇಲ್ಲ. ಯಾಕೆಂದ್ರೆ ಅವನಿಗೆ ಚತುರ್ಮುಖ ಕೊಟ್ಟ ವರವೇ ಅದಾಗಿತ್ತು. ನ ಮೃಗೋ ನ ಮಾನುಷ, ಇಲ್ಲಿರೋದೇನು ನ ಮೃಗೋ, ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ ಅಂತ ಇದೆಯಲ್ಲ. ಇನ್ನೇನು ಕಂಬವನ್ನು ಹೊಡೆದಾಗ ಫ್ರಿಕ್ಷನ್ ಆಯ್ತು. ಹಿರಣ್ಯಕಶಿಪುವಿನ ಮುಂದೆ ನರಸಿಂಹನ ಪ್ರಾದುರ್ಭಾವವಾಯಿತು. ಭೌಖಂಡಂ ವಾರಣಾಂಡಂ ಪರವರವಿರಡಂಡಂ ಪಡಂ ಪೋರ್ಡಂ ಪಂ ಡಿಂ 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 ಡಿಡಿಂಬಂ ದಹಮಪಿ ದಹಮೈ ಹಂಪ ದಂಪೈಶ್ಚ ದಂಪೈ ತುಲ್ಯಾಸ್ತುಲ್ಯಾಸ್ತು ತುಲ್ಯ ಧುಮ 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 ಧುಮಕೈ ಕುಂಕುಮಾಂಕೈ ಕುಮಾಂಕೈ ಏತತ್ತೇ ಪೂರ್ಣಯುಕ್ತಂ ಅಹರಹರ ಪಾತು ಮಾಂ ನರಸಿಂಹ. ಹಿರಣ್ಯಕಶಿಪು ನರಸಿಂಹನ್ ಕೇಳ್ತಾನೆ, ನೀನು ಮನುಷ್ಯನೋ ಅಂತಾನೆ. ಅವನು ಹೌದು ಅಂತಾನೆ. ನೀನು ಪ್ರಾಣಿಯೋ ಅಂತ ಕೇಳ್ತಾನೆ, ಅವನು ಹೌದು ಅಂತಾನೆ. ಆಗ ಹಿರಣ್ಯಕಶಿಪು ಹೇಳ್ತಾನೆ ಅಂತಾನೆ, ಯಾಕೆ ಹಾಗಾದ್ರೆ ನಂಗೆ ಸಾವಿಲ್ಲ, ನೀನು ಮನುಷ್ಯ ಆದ್ರೆ ನಂಗೆ ಸಾವಿಲ್ಲ, ನೀ ಪ್ರಾಣಿ ಆದ್ರೆ ನಂಗೆ ಸಾವಿಲ್ಲ. ನಮ್ಮಪ್ಪ ವರ ಕೊಟ್ಟಿರೋ ಹಂಗೆ ಮನುಷ್ಯನಿಂದಲೂ ಸಾವಾಗಬಾರ್ದು ಪ್ರಾಣಿಯಿಂದಲೂ ಸಾವಾಗಬಾರ್ದು ಅಂತ ಕೊಟ್ಟಿರೋದ್ರಿಂದ ನೀನು ನನ್ನ ಸಾಯಿಸಕ್ಕಾಗಲ್ಲ ಅಂದ. ಆಗ ಧರ್ಮಶಾಸ್ತ್ರ ಒತ್ತಿ ಹೇಳಿತು, ಅವನು ಮನುಷ್ಯನು ಅಲ್ಲ ಪ್ರಾಣಿಯು ಅಲ್ಲ. ನ ಮೃಗೋ ನ ಮಾನುಷೋ, ನರಸಿಂಹ ಹೇಳ್ತಾನೆ ನಾನು ಮನುಷ್ಯನೂ ಅಲ್ಲ ಪ್ರಾಣಿನೂ ಅಲ್ಲ. ಯಾಕಂದ್ರೆ ನೀನೇ ನೋಡು, ನಾನು ಮನುಷ್ಯ ಅಲ್ಲ. ಯಾಕೆ? ನನ್ನ ತಲೆ ನೋಡು ಹೆಂಗಿದೆ, ನಾ ಮನುಷ್ಯನ? ನಾ ಪ್ರಾಣಿನೂ ಅಲ್ಲ ಕಣಪ್ಪ. ನನ್ನ ಮೈ ನೋಡ ಹೇಗಿದೆ, ನಾನು ಮನುಷ್ಯನಾಗಿದ್ರೆ ನನ್ನ ತಲೆ ಹೇಗಿರ್ತಿತ್ತ, ನಾನು ಪ್ರಾಣಿ ಆಗಿದ್ರೆ ನನ್ನ ದೇಹ ಹೇಗಿರ್ತಿತ್ತ, ಮತ್ತೇನು
ಮನುಷ್ಯ ಮತ್ತು ಪ್ರಾಣಿಗಿಂತ ವಿಲಕ್ಷಣವಾಗಿರ್ತಕ್ಕಂಥ ರೂಪ ನನ್ನದು. ಸಿಂಹರೂಪನಾದ ಶ್ರೀಹರಿ ಶ್ರೀನಾಮಗಿರೀಶ, ಸಿಂಹರೂಪನಾದ ಶ್ರೀಹರಿ. ಮನುಷ್ಯನೂ ಅಲ್ಲದ ಪ್ರಾಣಿಯೂ ಅಲ್ಲದ ವಿಲಕ್ಷಣವಾದ ರೂಪವನ್ನು ನಾವು ಭಗವಂತ ನರಸಿಂಹನಲ್ಲಿ ಚಿಂತನೆ ಮಾಡಿ ಜಾಣರೇ, ಬ್ರಹ್ಮಜ್ಞಾನಿಗಳೇ, ಭಗವಂತನನ್ನು ಅರಿತ ಭಾಗವತೋತ್ತಮರೇ ಅವನು ಅರಿಯ. ಜಾಣರೇ ಅದರಿಂದ ಅವನು ಅರಿಯ, ಜಾಣಾರದರಿಂದರಿಯ ಅಂತಿದೆ ನೋಡಿ ಮೂಲ ರೂಪವ ತೋರಿ. ಜಾಣರೇ ಅದರಿಂದ ಅವನು ಅರಿಯ, ಅವನಿಗೆ ಭಾಗವತವೇ ಗೊತ್ತಿಲ್ಲ, ಹಿರಣ್ಯಕಶಿಪು ಏನು ವರ ಕೇಳಿಕೊಂಡಿದ್ದಾನೆ ಗೊತ್ತಿಲ್ಲ, ಚತುರ್ಮುಖ ಬ್ರಹ್ಮದೇವ ಏನು ವರ ಕೊಟ್ಟಂತ ಸರಿಯಾಗಿ ಓದಲಿಲ್ಲ, ಅವನಿಗೆ ಬೇಕಾಗಿರೋದು ಏನು, ದೇವರೇ ಜಗತ್ತಾಗಿರೋದು ಮಣ್ಣೇ ಮಡಕೆ ಆದಂತೆ ಕುಂಬಾರನೇ ಮಣ್ಣ ಮಡಕೆ ಆಗೋದು. ಸದ್ಯ ಕುಂಬಾರ ಮಣ್ಣಾಗ್ತಾನೆ ಅಂತ ಹೇಳಿಲ್ಲ ನೋಡಿ. ಈ ರೀತಿಯಾಗಿ ಮನುಷ್ಯನೂ ಬೇರೆ ಮತ್ತು ಪ್ರಾಣಿಯೂ ಬೇರೆ ಆಗಿದ್ರೆ ಆ ಶರೀರದಲ್ಲಿ ಹಿರಣ್ಯಕಶಿಪು ಸಾಯ್ತಿರ್ಲಿಲ್ಲ, ಅವನು ಸತ್ತೋಗಿದ್ದಾನೆ ಅಂದ ಮೇಲೆ ಅವನು ಮನುಷ್ಯನೂ ಅಲ್ಲ ಪ್ರಾಣಿನೂ ಅಲ್ಲ. ಅವೆರಡಕ್ಕಿಂತ ವಿಲಕ್ಷಣವಾಗಿರ್ತಕ್ಕಂಥ ರೂಪ ಎನ್ನುವುದು ಆ ಹುಚ್ಚುಚ್ಚಾಗಿ ವಾದ ಮಾಡೋ ಸಂತೆ ಮರಳ, ಹುಚ್ಚು ಸಂತೆ ಸಂತೆ ಕಟ್ಟೆ ಸಂತೆ ಮರಳ ಏನೇನು ಬಾಯಿಗೆ ಬಂದಂತೆ ಬೋಗಳ ನೀರು ಶೋಭಾರಿ ಬರೀ ಬೊಗಳ್ತಾ ಇದ್ದಾನ್ರಿ ಅವನು. ಅವನು ಭಾಗವತ ಪುರಾಣವನ್ನು ಓದಲಿಲ್ಲ, ಮನನ ಮಾಡಲಿಲ್ಲ, ಅವಸರ ಅವಸರವಾಗಿ ವಿಥಂಡವಾದವನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಪಿತ್ತ ಹೆಚ್ಚಾಗಿದೆ ಅಂತ ಕಾಣುತ್ತೆ. ತಿಳಿದವರು ನೀವು ಅವನಿಗೆ ಸ್ವಲ್ಪ ಹೇಳಿ. ಹಾಗಾಗಿ ವಿರುದ್ಧ ಧರ್ಮಗಳು ಏಕತ್ರ ಒಂದು ಕಡೆ ಸೇರಲ್ಲ ಸೇರಲಿಲ್ಲ ಎಂಬುದನ್ನು ನಮಗೆ ನರಸಿಂಹ ತೋರಿಕೊಟ್ಟದ್ದು ಯಾತಕ್ಕೆ ಅಂದರೆ ಭಗವಂತ ಚೇತನ ಜಡವು ಜಗತ್ತು, ನಮ್ಮ ಕಣ್ಣಿಗೆ ಕಾಣುವ ಈ ಜಗತ್ತು ಜಡವಾಗಿದೆ, ಭಗವಂತ ಚೇತನನಾಗಿದ್ದಾನೆ, ಅವರಿಬ್ರು ಬೇರೆ ಬೇರೇನೆ. ಹೀಗಾಗಿ ಜಗತ್ತೇ ದೇವರಾಗಿದ್ದು ಅಂತ ನೀನು ಹೇಳಬೇಡ. ಯಾಕೆಂದರೆ ಚೇತನತ್ವ ಜಡತ್ವದಲ್ಲಿ ಸೇರೋ ಪ್ರಸಂಗ ಬಂದ್ಬಿಡುತ್ತೆ. ಎರಡೂ ವಿರುದ್ಧ ಧರ್ಮಗಳಿದ್ದ ಆಗಿರೋದ್ರಿಂದ ಒಂದೆಡೆ ಅವು ಸೇರ್ಕೊಳ್ಳೋದಿಲ್ಲ. ವಿರುದ್ಧ ಧರ್ಮ ನರನಲ್ಲಿ ಸಿಂಹನಲ್ಲಿ ಸೇರಲಿಲ್ಲ, ಅದು ವಿಲಕ್ಷಣ ರೂಪ ಅಷ್ಟೇ ಅಂತ ಹೇಳಿ ವಾದಿ ಸುಮ್ಮನೆ ಕೂಡಲೇ ನಾನು ನೋಡಿ ಅವನಿಗೆ ಹೊಸದೊಂದು ಕಿತಾಪತಿ ತೆಗೆದೆ. ಏನು ಹೊಸ ಕಿತಾಪತಿ? ನರಸಿಂಹ ಅವನಿಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ತಿರಲ್ವ, ಒಪ್ಕೊಳ್ಳ. ಕಂಬದಿಂದ ಬಂದಿದ್ದಾರೆ ಅದನ್ನು ಒಪ್ಕೊಳ್ಳ. ಆದರೆ ನೀವೇನು ಹೇಳ್ತಾ ಇದ್ದೀರಾ, ಕಂಬದಿಂದ ನರಸಿಂಹ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದೀರಾ. ನಾನು ಓದಿದ್ದೀನಿ ಒಂದು ಪುರಾಣವನ್ನ, ಅಲ್ಲಿ ಕಾಡಿನಿಂದ ಬಂದಿದ್ದಾನೆ ಅಂತ ಹೇಳಿದಾರಲ್ಲ. ಇದೇನಂದ್ರೆ ಹರಿವಂಶ ಅಂತ ಒಂದು ಪುರಾಣ ಇದೆ, ಅದನ್ನು ಕೂಡ ಶ್ರೀ ವೇದವ್ಯಾಸ ದೇವರೇ ಬರೆದಿರೋದು. ಹರಿವಂಶ ಪುರಾಣ ಹೇಳುತ್ತೆ ಏನಂತ ಹೇಳುತ್ತೆ, ಕಾಡಿನಿಂದ ನರಸಿಂಹ ಅನ್ನುವ ಒಂದು ಸಿಂಹ ಓಡ್ಕೊಂಡು ಬಂತು. ಬಂದು ಇದ್ದಕ್ಕಿದ್ದಾಗೆ ಆಸ್ಥಾನ ಮಂಡಪವನ್ನ ಪ್ರವೇಶ ಮಾಡಿತು, ಅಲ್ಲಿ ಜೋರಾಗಿ ಘರ್ಜನೆಯನ್ನ ಮಾಡಿತು. ಘರ್ಜನೆಯನ್ನ ಮಾಡಿ ಸಿಕ್ಕ ಸಿಕ್ಕ ಹಂಗೆ ಅವನ ಹರಿದು ಬಿಸಾಡಿತು. ಅದು ಸಂಜೆಯ ಕಾಲವಾಗಿತ್ತು ಅಂತಿದೆ. ಇಲ್ಲಿ ಒಂದು ಸಮಸ್ಯೆ ಬಂದ್ಬಿಡುತ್ತೆ ನಮಗೆ. ಏನಿದು ಪುರಾಣ ಅಂದ್ರೇನು, ಇತಿಹಾಸ ಅಂದ್ರೇನು? ಹರಿವಂಶ ಅನ್ನೋದು ಇತಿಹಾಸ, ಭಾಗವತ ಅನ್ನೋದು ಪುರಾಣ. ಯಸ್ಮಾತ್ ಪುರ ಯಸ್ಮಾತ್ ಪುರಾ ಹೆನತೀದಂ ಪುರಾಣಂ. ಪುರಾಣ ಅಂದ್ರೆ ಪುರ ಅಂದ್ರೆ ಹಿಂದೆ, ಹೀಗೆ ನಡೆದದ್ದನ್ನ ಆನ ತನ್ನೊಳಗೆ ಹೊಂದಿರೋ ಗ್ರಂಥಕ್ಕೆ ಪುರಾಣ ಅಂತ ಆಖ್ಯಾನಗಳು ಇದೆ. ಸ್ವಯಂ ದೃಷ್ಟಾರ್ಥ ಕಥನಂ ಪ್ರಾಹು ಆಖ್ಯಾನಂ ಬುಧಾಹ. ಏನು ಅವ್ರು ನೋಡಿದ್ದಾರಲ್ಲ
ಆ ಸಂಗತಿಗಳನ್ನು ಹೇಳುವ ಮಾತುಗಳು, ಪ್ರತ್ಯಕ್ಷ ಪ್ರಮಾಣ. ಅವು ಏನು ನೋಡಿದ್ದಾರೋ ಆ ವಾಸ್ತವ ಘಟನೆಗಳನ್ನು ಕಂಡಂತೇ ಹೇಳೋದು ಗ್ರಂಥ. ಇದು ಪುರಾಣ. ಇತಿಹಾಸ ಅಂದ್ರೇನು? ಇತಿ ಹ, ಹೀಗಂತೆ, ಹೌದಂತೆ, ನಡೆದಿತ್ತಂತೆ, ಇದಕ್ಕೆ ಇತಿಹಾಸ ಅಂತ ಹೇಳ್ತಾರೆ. ಇನ್ನೂ ಕೆಲವು ಇತಿಹಾಸ ಅಂದರೆ ಹೀಗೆ ನಡೆದದ್ದು ಅಂತ ಹೇಳ್ತಾರೆ. ಆದರೆ ಇತಿಹ ಅನ್ನೋ ಶಬ್ದಕ್ಕೆ ಹೀಗಂತೆ, ಹೌದಂತೆ, ಬಂತಂತೆ, ಅದು ಇತಿಹಾಸ. ಇತಿಹ ಶಬ್ದದಿಂದ ನೋಡಿದಾಗ ಐತಿಹ್ಯ ಅನ್ನೋದು ಸುಳ್ಳಾಗತ್ತಲ್ವ? ಆದರೆ ಇಲ್ಲಿ ಅದು ಅರ್ಥ ಅಲ್ಲ. ಕಾಡಿನಿಂದ ಸಿಂಹ ಬಂದದ್ದು ಸತ್ಯ, ಯಾಕಂದ್ರೆ ಅದನ್ನು ಕೂಡ ವೇದವ್ಯಾಸ ದೇವರೇ ಬರೆದಿರೋದು. ಕಂಬದಿಂದ ಬಂದಿದ್ದು ಸತ್ಯ. ಅವನು ಏನು ಹೇಳ್ತಾ ಇದ್ದಾನೆ ಗೊತ್ತಾ ಆ ವಾದಿ ಅನ್ನೋನು? ಈಗ ಕಾಡಿಂದ ಸಿಂಹ ಬಂದ ಮೇಲೆ ಕಾಡಲ್ಲಿ ಅದು ಅಪ್ಪ ಅಮ್ಮಂಗೆ ಯಾಕೆ ಕೊಟ್ಟಿರಬಾರ್ದು? ಅಲ್ಲೇನು ನೀವು ಹೋಗಿ ನೋಡಿದ್ರೆ ಈ ಕಂಬದಿಂದ ಬಂದಂಥ ನರಸಿಂಹಂಗಂತೂ ತಂದೆ ತಾಯಿಗಳು ಇಲ್ಲ. ಆದರೆ ಹರಿವಂಶ ಪುರಾಣದಲ್ಲಿ ಕಾಡಿನಿಂದ ಬಂದಿತ್ತು ನರಸಿಂಹ ಅಂತ ಹೇಳಿ ಬರೆದಿದ್ದಾರಲ್ಲ, ಅಲ್ಲಿ ನೋಡಿದಾಗ ಅದಕ್ಕೆ ಆ ನರಸಿಂಹಂಗೆ ತಂದೆ ತಾಯಿ ಇಲ್ಲ ಅಂತ ನಾವು ಹೇಗೆ ಹೇಳೋದು? ಅದು ಏಕಂದು ಬಂತಷ್ಟೇ ಸಿಂಹ. ಅವನ ಮುಸ್ಸಂಜೆ ಅಂದರೆ ಬೆಳಕು ಆಗಬಾರ್ದು, ರಾತ್ರಿ ಆಗಿರಬಾರ್ದು ಅಂತ ಕೇಳಿದ್ನಲ್ವ? ಅಲ್ಲಿ ಹರಿದು ಬಿಸಾಡಿದ ಮೇಲೆ ಅದಕ್ಕೆ ಅಪ್ಪ ಅಮ್ಮ ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಾ? ಇಲ್ಲಿ ಪರಿತ್ತ ಇಲ್ಲಿ ಒಂದು ವಿಷಯ ಇದೆ. ಏನು ಗೊತ್ತಾ, ಅನೇಕ ಕಲ್ಪಗಳಿವೆ. ವೈವಸ್ವತ ಮನ್ವಂತರ, ಈ ರೀತಿ ಬೇರೆ ಬೇರೆ ಮನ್ವಂತರಗಳಿದೆ. ಆ ಒಂದು ಕಲ್ಪದಲ್ಲಿ ನರಸಿಂಹ ಕಂಬದಿಂದ ಬಂದದ್ದು ಸತ್ಯ. ಆ ಹರಿವಂಶ ಪುರಾಣ ಅಂತಿದೆಯಲ್ಲ, ಅದು ಕೂಡ ಇನ್ನೊಂದು ಕಲ್ಪದಲ್ಲಿ ನಡೆದಿರೋದು. ಅದೇ ಬೇರೆ ಎಷ್ಟು ಸಲ ನಡೆಯುತ್ತೆ ಅಲ್ರಿ? ಒಂದು ರಾಮಾಯಣ ಮಹಾಭಾರತ ನೀವು ಸೀಡಿಗೆ ಎಷ್ಟು ದಿವಸ ಹಾಕೋತೋ ಅಷ್ಟು ಸಲ ಬೇರೆ ಬೇರೆ ಥರ ನಡೆಯುತ್ತೆ. ಆದರೆ ಏನು ಅಲ್ಲಿ ಇದು ಆಕ್ಷನ್ ರಿಯಾಕ್ಷನ್ ಇದೆಯಲ್ಲ, ಡೈರೆಕ್ಷನ್, ಅದೇನಾಗಿದೋ ಸೀಡಲ್ ಪ್ರಿಂಟ್ ಆಗಿರುತ್ತೆ. ಒಂದ್ಸಲ ಕಂಬದಿಂದ ಬರೋದು, ಒಂದ್ಸಲ ಕಾಡಿಂದ ಬರೋದು, ಅದೇನು ಸಾಧ್ಯತೆ ಇದೆ? ಸಾಧ್ಯತೆ ಇದೆ. ಯಾಕೆಂದ್ರೆ ಬೇರೆ ಬೇರೆ ಕಲ್ಪದಲ್ಲಿ ನಡೆದು. ಯಾಕೆ ನಡೀತು? ರೀ ಪರಿತ್ರಾಣಾಗ ಸಾಧೂನ ವಿನಾಶಾಗ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಗ ಸಂಭವಾಮಿ ಯುಗೇ ಯುಗೆ ಅಂತ ಶ್ರೀಕೃಷ್ಣ ಹೇಳಿಲ್ವ? ಸಾಧುಗಳ ಶಿಷ್ಟರ ರಕ್ಷಣೆಗೋಸ್ಕರ, ದುಷ್ಟರ ಶಿಕ್ಷಣೆಗೋಸ್ಕರ ನಾನು ಪ್ರತಿ ಯುಗ ಯುಗದಲ್ಲೂ ಕ್ಷಣ ಕ್ಷಣದಲ್ಲೂ ಹುಟ್ಟು ಬರ್ತೀನಿ ಅಂತ ಹೇಳಿಲ್ವ? ಹಾಗೆ ದುಷ್ಟರು ಕೂಡ ಹುಟ್ಟಿ ಹುಟ್ಟಿ ಬಂದು ಸಜ್ಜನರನ್ನ ಬೆಳಗಿಸ್ತಾ ಹೋಗ್ತಾರೆ. ಬೇರೆ ಏನೂ ಅಲ್ಲ ಅರ್ಥ. ಏನಿದು ಚತುರ್ಮುಖ ಬ್ರಹ್ಮ ದೇವನ 100 ವರ್ಷ, ಅವನಿಗೊಂದು 100 ವರ್ಷ ಪ್ರತಿ ದಿವಸದಲ್ಲೂ ದಶಾವತಾರ ಆಗತ್ತಂತೆ. ಆಗ ಅವನು ಮಾನಸಿಕ ಪೂಜೆಯನ್ನು ಮಾಡ್ತಾರೆ. ಏನಂತ ಮಾಡ್ತಾರೆ? ಮತ್ಸ್ಯಾಯ ನಮಃ ಅಂತ ಪೂಜೆ ಮಾಡ್ತಾನೆ. ಮಾಡಿ ಒಂದು ತುಳಸಿ ಹಾರವನ್ನು ಹಾಕಿ ತುಳಸಿ ದಳವನ್ನು ಎಸಿತಾನೆ ದೇವನ. ಎಸೆಯೋದಂದ್ರೆ ಏನು? ಮತ್ತೆಲ್ಲ ಪೂಜೆ ಮಾಡ್ಬೇಕಾದ್ರೆ ದೇವ್ರ ತಲೆ ಮೇಲೆ ಇಡ್ತೀರಾ? ಕೂತ್ಕೊಂಡಲ್ಲ ರಪ್ 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 ಅಂತ. ಇದು ಈ ಮೈಸೂರಲ್ಲಿ ಎಕ್ಸಿಬಿಷನ್ಗೆ ಹೋದಾಗ ಅದೇನೋ ಶೂಟ್ ಮಾಡಿ ಅಂತ ಒಂದು ಗನ್ ಕೊಡ್ತಾರೆ, ಆ ಬೆಲೂನ್ ಇಟ್ಬಿಟ್ಟು ಯಾರಿಗೋ ಹೊಡೆಯಕ್ಕೆ ಹೋಗಿ ಯಾರ್ಯಾರು ತಲೆಗೆಲ್ಲ ಹೊಡೆದು ಸಮಸ್ಯೆಗಳಾಗಿ ಹೋಗಿದೆ ಪಾಪ ಬಿಡಿ. ರಿಂಗ್ ಎಸಿರಿ ಅಂತಾರೆ. ರಿಂಗ್ ಎಸೆಯೋಕ್ಕೆ ಹೋಗಿ ಯಾರ್ಯಾರು ತಲೆಗೋಗಿ ರಿಂಗ್ ಎಸ್ತು ಅವರೇ ನಮ್ಮವರು ಅಂತ ಹೇಳೋ ಪರಿಸ್ಥಿತಿ ಇರುತ್ತೆ. ಈ ಥರ ತುಳಸಿ ದಳವನ್ನು ನೀವು ಹೇಗೆ ಗುರಿ ಮಟ್ಟು ರಾಮದೇವರ ಮೇಲೆ ಕೃಷ್ಣನ ಮೇಲೆ ಎಸೆಯಲ್ಲ? ಹಾಗೆ ಅವರ ಪ್ರೀತಿಯಿಂದ ಅವರು ತ್ರೋಪ ಮಾಡಿದ್ದಾರೆ. ಆಗ ಮತ್ಸ್ಯಾವತಾರ ಅಂತ ತಕ್ಷಣ ನಮ್ಮ ನಿಮ್ಮಂಗೆ ಚತುರ್ಮುಖ ಬ್ರಹ್ಮದೇವರು ಹಿತ್ತಾಳೆ ಪ್ರತಿಮೆ ಕಂಚಿನ ಪ್ರತಿಮೆಗಳನ್ನೆಲ್ಲ ಪೂಜೆ ಮಾಡೋಲ್ಲ. ಮತ್ಸ್ಯಾಯರ ಅಂದ ತಕ್ಷಣ ಮತ್ಸ್ಯಾವತಾರ ಆಗೇ ಬಿಡುತ್ತೆ. ಆದ ತಕ್ಷಣ ವೇದವನ್ನು ಉದ್ಧಾರ ಮಾಡೇ ಬಿಡುತ್ತಾನೆ. ಮತ್ಸ್ಯಾಕೃತಿಧರ ಜಯ ದೇವೇಶ ವೇದ ವಿಭೋಧಕ ಕೂರ್ಮ ಸ್ವರೂಪ ಮಂದರ ಗಿರಿಧರ ಸೂಕರ ರೂಪ ಭೂಮಿ ವಿಧಾರಕ ಯಜ್ಞವರಾಂಗ ಮತ್ಸ್ಯಾಗ ನಮಃ ಅಂತಷ್ಟ ಪಿಚ್ಚ ಸ್ಟಾರ್ ಚಟುವಟಿಕೆನ ಶುರು. ಹೀಗೆ ಅಂತ ಪೂಜೆ ಮಾಡುದು. ಕೂರ್ಮಾಯ ನಮಃ ಅಂತಷ್ಟ ಕೂರ್ಮಾವತಾರ ತಗೊಂಡೇ ಬಿಡ್ತಾನೆ. ಹಂಗೆ ಲೋಹದ ವಿಗ್ರಹಗಳ ಪೂಜೆ ಅಲ್ಲಿಲ್ಲ, ಆ ಅವತಾರವೇ ಸಿದ್ಧವಾಗಿ ಬಿಡುತ್ತೆ. ಏನಪ್ಪ ಇದು ಕಲ್ಪ ಅಂದ್ರೆ, ಈ 4 ಯುಗಗಳಿದೆ ನೋಡಿ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತಿದೆಯಲ್ಲ,
ಈ ನಾಲ್ಕು ಯುಗಗಳು ಒಂದು ಸಾವಿರ ಸಲ ತಿರುಗಬೇಕು. ಸಾವಿರ ಸಲ ತಿರುಗದಾಗ 432 ಕೋಟಿ ವರ್ಷ ಇಂಥವಾಗಬೇಕು. 432 ಕೋಟಿ ವರ್ಷ ಆದ ಮೇಲೆ ಚತುರ್ಮುಖನಿಗೆ ಒಂದು ಹಗಲಾಗುತ್ತೆ. ಇಂತಹ ಒಂದು ಹಗಲಿನಲ್ಲಿ ಪ್ರತಿನಿತ್ಯ ಪರಬ್ರಹ್ಮ ಶ್ರೀಮನ್ನಾರಾಯಣನ ಚತುರ್ಮುಖ ಬ್ರಹ್ಮದೇವರು 10 ಅವತಾರಗಳಿಂದ ಪೂಜೆ ಮಾಡ್ತಾರೆ. 10 ಅವತಾರದ ಹರಿಗೆ ಘನ ಸಿರಿಗೆ ನಾನು ಮತ್ತೊಬ್ಬರನು ಹೀಗೆ ಕರೆಗೆ ಭೃತ್ಯರ ಸಂಗಾದಿ ಒಡ್ಯಾಡುವ ತೊರೆಗೆ ಎನ ಹತ್ತಿರಿ ಆಡುವ ಮರಿಗೆ. ನೋಡಿ, ಭೃತ್ಯರ ಸಂಗದಿ ಒಡ್ಡಾಡುವ ದೊರೆಗೆ ಅಂತಿದೆ. ಭೃತ್ಯರು ಅಂದ್ರೇನು? ಇವರೇ ಚತುರ್ಮುಖ ಬ್ರಹ್ಮದೇವರು, ಮಾನಸ ಪುತ್ರರು. ಇಂಥವರ ಜೊತೆ ಒಡನಾಟ ನಿಂದು ಭೃತ್ಯರ ಸಂಗದೊಡ್ಡಾಡುವ ದೊರೆಗೆ ಎನ ಹತ್ತಿಲಿ ಆಡುವ ಮರಿಗೆ ಚಿತ್ತದೊಲಬ ನಮ ವಿಜಯ ವಿಠಲರಿಗೆ ಎತ್ತ ನೋಡಲು ನಿನಗೆ ಸರಿಯೇ ಅತ್ತಿತ್ತ ಪೊಗಲೆ ಇತ್ತ ಬರಗೆ ಎನ್ನ ಹತ್ತಿರಿ ವೆಂಕಟ ದೊರೆಯೇ ಬಾಬಾ ಭಕುತರ ಹೃದಯ ಮಂದಿರ ಬಾಬಾ ಬಾಬಾ ಜಗದೋದ್ಧಾರ. ಇಂತಹ ದೇವರು 4 ಯುಗಗಳು 1000 ಬಾರಿ ತಿರುಗಿದ ಮೇಲೆ 432 ಕೋಟಿಗಳು ವರ್ಷವಾದ ಮೇಲೆ ಒಂದು ಹಗಲಾಗುತ್ತೆ. ಅಂತ ಹೊತ್ತಲ್ಲಿ ಮತ್ತೆ ಇದೆಲ್ಲವೂ ಮತ್ತೆ ಮತ್ಸ್ಯ ಮತ್ತೆ ಕೂರ್ಮ ವರಾಹ ನರಸಿಂಹ ಎಲ್ಲ ರೂಪಗಳನ್ನು ಪೂಜೆ ಮಾಡ್ತಾ ಹೋಗ್ತಾನಲ್ಲ, ಮಾಡಬೇಕಾದ್ರೆ ಪ್ರತ್ಯಕ್ಷ ಮತ್ಸ್ಯಂಗೆ ಪೂಜೆ ಮಾಡೋದು, ಪ್ರತ್ಯಕ್ಷ ನರಸಿಂಹಂಗೆ ಪೂಜೆ ಮಾಡೋದು. ಸುಮ್ಮನೆ ಮತ್ಸ್ಯ ಅಂತ ಬಂದ್ಬಿಟ್ಟು ನಿಂತ್ಕೊಂಡ್ಬಿಡಲ್ಲ, ಇಲ್ಲದೆ ಠಣ್ ಅಂತ ಸಿನಿಮಾದಲ್ಲಿ ನಿಂತ್ಕೊಂಡು ಹಾಗೆ ನರಸಿಂಹ ಅಂತ ಅಂತ ನಿಂತ್ಕೊಂಡ್ಬಿಡಲ್ಲ. ನರಸಿಂಹ ಅಂದ್ರೆ ಮತ್ತೆ ಭಕ್ತ ಪ್ರಹ್ಲಾದ ಮತ್ತೆ ಹಿರಣ್ಯಕಶಿಪು ಮತ್ತೆ ಎಲ್ಲ ಮೊದಲಿಂದ ಶುರು ಅಂತಲೇ ಅರ್ಥ. ಅದೇ ನಿಜವಾದ ರೂಪಕ್ಕೆ ದೇವ ಚತುರ್ಮುಖ ಬ್ರಹ್ಮನು ಪೂಜೆ ಮಾಡ್ತಾನ. ಆದ್ರಿಂದ ಒಂದು ಕಲ್ಪದಲ್ಲಿ ಅವನು ಪೂಜೆ ಮಾಡುವಾಗ ಕಂಬದಿಂದ ನರಸಿಂಹ ಬಂದ, ಭಕ್ತ ಪ್ರಹ್ಲಾದನನ್ನ ರಕ್ಷಿಸಿದ. ಇನ್ನೊಂದು ಕಲ್ಪದಲ್ಲಿ ಕಾಡಿನಿಂದ ಬಂದ, ಪುನಃ ಭಕ್ತರ ರಕ್ಷಣೆಯನ್ನ ಮಾಡಿದ. ಇಂತಹ ಘಟನೆಗಳು ಒಂದು ಹಗಲಲ್ಲಿ, ಒಂದು ಹಗಲಿಗೆ ದಶಾವತಾರ ಆಗಲೇಬೇಕು. ಆ ದಶಾವತಾರವನ್ನ ಚತುರ್ಮುಖ ಬ್ರಹ್ಮದೇವರು ಪೂಜಿಸಲೇಬೇಕು. ಇಂತಹ 100 ವರ್ಷ ಕಳೆದ ಮೇಲೆ ಚತುರ್ಮುಖ ಬ್ರಹ್ಮದೇವರು ಕೂಡ ಮೋಕ್ಷವಾಗುತ್ತೆ. ಹೀಗೆ ಕಲ್ಪಾಂತರಗಳಲ್ಲಿ ನಡೆದ ಘಟನೆಗಳಾಗಿರೋದ್ರಿಂದ ಇದನ್ನು ಏನು ಬಹಳ ದೊಡ್ಡದಾಗಿ ನೀನು ಪ್ರಶ್ನೆ ಮಾಡುವಂತ ವಿಚಾರವಿಲ್ಲ. ಧರ್ಮಶಾಸ್ತ್ರವನ್ನ ಹೀಯಾಳಿಸಬೇಕಾದ್ರೆ, ಅಲ್ಲಗಳಿಬೇಕಾದ್ರೆ ಅದರ ಅಧ್ಯಯನ ಕುಲಂಕುಷವಾಗಿ ನಡೆದಿರಬೇಕು. ಜ್ಞಾನಿಗಳನ್ನ ನಿಂದನೆ ಮಾಡಬೇಕಾದ್ರೆ ನೀನು ಜ್ಞಾನಿಯಾಗಿ ವಿಚಾರ ಮಾಡಬೇಕು. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಅಂತ ಹೇಳಿ ಕನಕದಾಸರು ಹೇಳಿರೋದ್ರಿಂದ ನಾವು ಯಾವಾಗಲೂ ತಿಳುವಳಿಕೆಯ ಆಧಾರವನ್ನು ಇಟ್ಕೊಂಡು ಜಾಣರೇ ಅದರಿಂದ ಅರಿಯ ಶ್ರೀ ನಾರಸಿಂಹನ ಅವತಾರ ಏನದು ಅಂತಂದ್ರೆ, ಮೂಲ ರೂಪವ ತೋರಿ ಅವನಿಗೆ, ನೀವು ಅವನ ಮೂಲ ರೂಪವನ್ನು ತೋರಿಸ್ರಿ. ಅಂತಹ ಭಗವಂತನು ತಂದೆ ತಾಯಿಗಳೆಲ್ಲದೆ ಬರುವನು. ಅಂತಹ ದೇವರನ್ನ ನಾನು ಎಂಬ ವಾದಿ ನುಡಿಯಲು, ನಾನೇ ಅಂತ ಹೇಳುತ್ತೀಯಲ್ಲೋ, ಹಾಗೆ ಹೇಳಬೇಡ, ದೇವರು ಇಲ್ಲ, ಎಲ್ಲವೂ ನಾನೇ, ಖಂಡಿತ ಎಲ್ಲವೂ ನೀನಲ್ಲ. ಹುಟ್ಟುವ ಕಾಲಕ್ಕೆ ನಿನಗೆ ನೆನಪಿಲ್ಲ, ಸಾಯುವುದಂತೂ ನಿನಗೆ ಬೇಕಿಲ್ಲ. ಯಾವಾಗ ಸಾಯ್ತೀಯ ಅಂತ ಕೇಳಿದ್ರೆ ನನಗೆ ಸಾವಿಲ್ಲ ಅಂತೀಯ, ಯಾವಾಗ ಹುಟ್ಟಿದ್ಯಾ ಅಂತ ಕೇಳಿದ್ರೆ ನಿನಗೆ ಗೊತ್ತಿಲ್ಲ, ಡೇಟ್ ಆಫ್ ಬರ್ತು ಟೈಮು ನಿಮ್ಮ ಅಪ್ಪ ಅಮ್ಮ ಬರೆದಿಟ್ಟಿದ್ರೆ, ಕೆಲವರು ಅದನ್ನು ಬರೆದಿಟ್ಟಿಲ್ಲ. ಇನ್ನೂ ಕೆಲವು ಘಟನೆಗಳು ನಡೆಯುತ್ತೆ, ನಿಮ್ಮಪ್ಪಂಗೆ ನಿಮ್ಮ ಅಮ್ಮಂಗೆ ಹುಟ್ಟಿದ್ಯೇನೋ ಅಂತ ಕೇಳ್ತಾರೆ. ಏ, ನಿಮ್ಮ ಅಮ್ಮ ಹುಟ್ಟಿದ್ಯೇನೋ, ಹಣ ಕೋಪ ಮಾಡ್ಕೊಳಕ್ ಬೇಕಿಲ್ಲ. ಕೆಲವು ಘಟನೆಗಳು ನಾವು ಸಣ್ಣವರಿದ್ದಾಗ ನಡೆದಿದೆ. ಏನು, ಅವನಿಗೆ ಗಂಡು ಮಗು ಬೇಕು, 1-4 ಹೆಣ್ಮಕ್ಕಳಾಗಿದೆ, 5ನೇದು ಹೆಣ್ಮಗು ಆಗಿ ಹೋಯ್ತು ಅಂತ ಸಿಸ್ಟರ್ ಬಂದು ಹೇಳಿದ ತಕ್ಷಣ ಇವನೇನು ಮಾಡ್ದ, ತನ್ನ ಜೋಬಿಂದ ಒಂದಿಷ್ಟು 100 ನೋಟುಗಳನ್ನು ಕಂತೆಯನ್ನು ತೆಗೆದು ಕಣ್ಣನ್ನು ಹೊಡೆದ,
ಕಣ್ ಸನ್ನೆ ಮಾಡ್ದ. ತಕ್ಷಣ ಅಪರಕ್ಕೆ ಬಂದು ಹೇಳಿದ್ದು ನಿಮ್ಗೆ ಗಂಡು ಮಗು ಆಗಿದೆ ಅಂತ. ಅಯ್ಯಯ್ಯ ಹೆಣ್ಣು ಮಗು ಆಗಿದೆ ಅಂದ್ಲು, ಈಗ ಗಂಡು ಮಗು ಆಗಿದೆ ಅಂತ. ಏನು ಮಾಡಿದ್ಲು ಗೊತ್ತಾ, ಯಾವುದೋ ಬಡವಿಯ ಗಂಡು ಮಗು ತಂದು ಇಲ್ಲಿ ಮಲಗಿಸಿದ್ಲು, ಇಲ್ಲಿರೋ ಹೆಣ್ಣು ಮಗು ತಗೊಂಡು ಅಲ್ಲಿ ಮಲಗಿಸಿದ್ಲು. ಹೀಗೆಲ್ಲ ನಡೆಯುತ್ತಾ, ಹಿಂದೆ ನಡೀತಿತ್ತು, ಈಗ ಸ್ವಲ್ಪ ಕಷ್ಟ ಅಂತ ಕಾಣುತ್ತೆ, ದುಡ್ಡಿದ್ರೆ ಎಲ್ಲವೂ ನಡೆಯುತ್ತೆ. ಈಗ ಆ ಮಗು ನಿನ್ನದೇ ಎಂದು ಕೇಳಿದವಳು ಯಾರು? ಸಿಸ್ಟರ್. ಅಪ್ಪ ಸಿಸ್ಟರ್ ಅವಳು, ಅವಳ ಹೆಸರು ಸಿಸ್ಟರ್. ಏನು ಸಿಸ್ಟರ್, ಚೆನ್ನಾಗಿದೆ ಸಿಸ್ಟರ್, ಹಾಯ್ ಸಿಸ್ಟರ್, ಹವಾಯ್ ಸಿಸ್ಟರ್. ಅಕ್ಕ ತಂಗ ತಂಗಿ ಎಲ್ಲ ಹೇಳೋದಲ್ಲ, ಬರೀ ಸುಳ್ಳೆ ಅಂತ ಆಯ್ತಲ್ರಿ, ಸುಳ್ಳೋ ಸುಳ್ಳಪ್ಪ ಸುಳ್ಳು, ನಿನ್ನ ಸಂಸಾರ ಸುಳ್ಳೋ ಸುಳ್ಳಪ್ಪ ಸುಳ್ಳಾಗೋಯ್ತಲ್ಲ. ಆ ಮಗು ಯಾರಿಗೂ ಹುಟ್ಟಿತ್ತು, ನಾಳೆ ಆ ಮಗುವಿನ ತಂದೆ ನೀನು ಅಂತ ಸಮಾಜದಲ್ಲಿ ಘೋಷಿಸಿಕೊಂಡೆ, ನಿನ್ನನ್ನು ಅದು ಅಪ್ಪ ಎಂದಿತ್ತು. ನಿನ್ನಂಥ ಅಪ್ಪ ಇಲ್ಲ ಅಂತ, ನಿನ್ನಂಥ ಮಗನು ಇಲ್ಲ ಅಂತ. ಅವನಿಗೆ ಅಪ್ಪನೂ ಗೊತ್ತಿಲ್ಲ, ಅಮ್ಮನೂ ಗೊತ್ತಿಲ್ಲ. ಅತ್ತೆ ಸೊಸೆಯು ಒಂದೇ, ಕತ್ತೆ ಕುದುರೆಯು ಒಂದೇ, ಹೆತ್ತವಾಗಿನ ಮುದ್ದು ಹೆಂಡತಿ ಒಂದೇ ಕೋಲೆ. ಪಾಪಿ ಪರದೇಶಿ ನಾನು, ಸರ್ವಸ್ವ ತಂತ್ರನು ನೀನು, ಎನಗೂ ನಿನಗೂ ಸರಿಯೇ ಕೋಲೆ. ಅತ್ತೆ ಸೊಸೆಯು ಒಂದೇ, ಕತ್ತೆ ಕುದುರೆಯು ಒಂದೇ. ಒಂದೇ ಅಂತಿಲ್ಲ, ಅತ್ತೆ ಸೊಸೆ ಎಂದು ಒಂದಾಗೋದಿಲ್ಲ. ನಮ್ಮನ್ನು ಒಂದಾಗಿದ್ದಾರೆ ಅಂತ ಯಾರಾದರೂ ಹೇಳಿದ್ರೆ ಪ್ರತ್ಯೇಕವಾಗಿ ಸೊಸೆನ ಕರೀರಿ, ಅವ ಇಬ್ರು ಜೊತೆಗಿದ್ದಾಗ ಹೋಗ್ರಿ. ನಮ್ಮ ಅಮ್ಮ ನಮ್ಮ ಅತ್ತೆ ಬೇರೆ ಇಲ್ಲ, ನಮ್ಮ ಅಮ್ಮ ಬೇರೆ ಇಲ್ಲ. ಆ ಮತ್ತೆ ಅದನ್ನೇ ಹೇಳ್ತಾಳೆ, ನಮ್ಮ ಅತ್ತೆ ಬೇರೆ ಇಲ್ಲ, ನಮ್ಮ ಅಮ್ಮ ಬೇರೆ ಇಲ್ಲ. ನಿಮ್ಮ ಸೊಸೆ ಹೆಂಗ್ರಿ, ಅಯ್ಯೋ ನನ್ನ ಮಗಳನ್ನೇ ಮರೆಸಿಬಿಟ್ಟಿದ್ದಾಳ್ರಿ. ಎರಡು ಅರ್ಥ ಆಗ್ಬೋದು, ಮಗಳನ್ನ ಮನೆಗೆ ಬರ್ದಂಗೆ ಮಾಡಿದಾಳೆ ಅಂತ ಅರ್ಥ ಆಗ್ಬೋದು, ನನ್ನ ಮಗಳು ನಮ್ಮ ಮರೆಸೇ ಬಿಟ್ಟಿದ್ದಾಳ್ರಿ. ನನ್ನ ಮಗಳು ಮನೆಗೆ ಬರ್ದಿರೋದಂಗೆ ಮಾಡಿಬಿಟ್ಟಿದ್ದಾಳೆ ಅಂತ ಒಂದು ಅರ್ಥ. ಅದು ಆಕ್ಸಿಡೆಂಟು, ಆಕ್ಸಿಡೆಂಟ್ ಆಗಬಾರ್ದು. ನನ್ನ ಮಗಳನ್ನು ಮರೆಸಿದ್ದಾಳೆ ಅಂದರೆ ಇವಳೇ ಮಗಳಾಗಿದ್ದಾಳೆ ಅಂತ. ಅತ್ತೆ ಪುರಾಣಕ್ಕೆ ಹೋಗಿದ್ರೆ ಅಥವಾ ಈಗಿನ ಕಾಲಕ್ಕೆ ಮಾಲ್ಗೆ ಹೋಗಿದ್ರೆ, ಈಗೆಲ್ಲ ಅತ್ತೆಗಳೇ ಮಾಲ್ಗೆ ಹೋಗೋದು, ಸೊಸೆರೆ ಮನೆಯಲ್ಲಿ ಕೂತಿರೋದು. ಯಾಕೆ ಅತ್ತೆ ಮಾಲ್ಗೆ ಹೋದಾಗ ಅತ್ತೆ ಮಗನ ಜೊತೆ ನಾನು ಸ್ವಲ್ಪ ಹೊತ್ತು ಇರಬಹುದು ಎನ್ನುವುದು ಸೊಸೆಯ ಟೆಕ್ನಿಕ್. ಅದಕ್ಕೆ ಅವಳೇನು ಮಾಡ್ತಾಳೆ, ನನ್ನನ್ನು ಮಾಲ್ಗೆ ಹೋಗೋಕೆ ಅತ್ತೆ ಬಿಡಲ್ಲ, ಅವಳು ಹೋಗಿ ಬರಲಿ ಕತ್ತೆ, ಅವಳು ಬರೋದೊಳಗೆ ಅತ್ತೆ ಮಗನ ಜೊತೆ ನಾನೊಂದಿಷ್ಟು ಸರಸವನ್ನು ಆಡಬಹುದು ಅಂತ ಹೇಳಿ ಕಾಯ್ಕೊಂಡಿರ್ತಾರೆ ಪಾಪ ಸೊಸೆ. ಅಂದರೆ ಈಗಿನ ಕಾಲದಲ್ಲಿ ಕೇಳಿದಾಗ ಮಾಲಲ್ಲಿ ಅತ್ತೆ ಸಿಗ್ತಾರೆ, ನಿಮ್ಮ ಸೊಸೆ ಹೆಂಗ್ರಿ, ಏನು ಸೊಸೆಯೋ ಏನು ಸೊಸೆಯೋ, ಸಖಾ ಹೋಗಿದೆ, ಮದುವೆ ಬೇಕಿತ್ತ, ಏನು ಇವಳು ಮಾಡ್ಕೊಂಡಿದ್ದಾಳ, ಅವಳ ಮಗ ತಾನೇ ಮಾಡ್ಕೊಂಡಿರೋದು, ಮದುವೆ ಬೇಕಿತ್ತ ನನ್ನ ಮಗನಿಗೆ, ಒಂದು ಚೂರು ನನ್ನ ಮಾತು ಕೇಳಲ್ರಿ, ಅಲ್ಲಿ ನಿನ್ನ ಮಾತು ಕೇಳಕ್ಕೆ ಅವಳು ಮಾಡ್ಕೊಂಡಿರೋದು ಮದುವೆನ, ನಿನ್ನ ಮಗನ ಮಾತಲ್ವಾ, ನನ್ನ ಮಗನ ತಾಯಿನ ದೂರ ಮಾಡಿಬಿಟ್ಟಿದ್ದಾಳೆ, ಅವಳು ಯಾಕೆ ಮಾಡ್ತಾಳ್ರಿ, ನೀನೇ ದೂರ ಆಗಿ ಅವರಿಗೂ ಒಂದು ಮಾಡಿಲ್ವಾ, ಇದೆಲ್ಲ ಹುಚ್ಚುತನ. ಇನ್ನು ಸೊಸೆ ಹತ್ರ ಹೋಗ್ತೀನಿ ನಿಮ್ಮ ಅತ್ತೆ ಹೆಂಗೆ ಅಂದರೆ, ನಮ್ಮ ಅತ್ತೆಯಿಂದ ನಾನು ಜೀವನ ಪೂರ ಅತ್ತೆ ಅಂತಾಳೆ. ಎರಡರ್ಥ, ನಮ್ಮ ಅತ್ತೆಯಿಂದ ನಾನು ಪೂರ ನನ್ನ ಜೀವನ ಪೂರ ಅತ್ತೆ ಅಂದರೆ ದುಃಖ ಪಟ್ಟೆ ಅಂತ. ಯಾವತ್ತೂ ಯಾವ ಕಾಲಕ್ಕೂ ಒಂದಾಗದಿರುವ ಸಂಗತಿಗಳನ್ನು ನಾವು ಒಂದು ಮಾಡುವುದು ಹೇಗೆ? ಯಾವಾಗಲೂ ಏಕತೆಯಲ್ಲಿ ಅನೇಕತೆ ಇದೆ, ಅನೇಕತೆಯಲ್ಲಿ ಏಕತೆ ಇದೆ. ಭಗವಂತನನ್ನು ಭಗವಂತ ಅಂತಲೇ ತಿಳ್ಕೊಂಡು ಉಪಾಸನೆ ಮಾಡಬೇಕು. ನಾವು ಜೀವರು, ಅಸ್ವಾತಂತ್ರ್ಯರು, ನಮಗೆ ನಿರ್ದಿಷ್ಟವಾದ ಸದ್ಗುಣಗಳಿಲ್ಲ, ಅದನ್ನೆಲ್ಲ ನಮಗೆ ಧಾರೆ ಎರೆದುಕೊಡುವಂಥ ಜ್ಞಾನ ಸೂರ್ಯನಾದ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡುತ್ತಾ 40th ಭಾವ ಅನುವಾದವನ್ನು ಭಗವಂತನ ಅನುಗ್ರಹದಿಂದ ಪೂರ್ಣ ಮಾಡೋಣ. ಶೋಭಾನಿ ಸರ್ವಂ ಶ್ರೀಹರಿ ಕೃಷ್ಣಾರ್ಪಣಮಸ್ತು.